ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಾರಾಷ್ಟ್ರ ಸೇರಿತ್ತು ಬೆಳಗಾವಿ ಇಂದ ಸ್ವತಂತ್ರ ಪೂರ್ವದಲ್ಲಿ ಅಂತ ಹೇಳಿದ್ರು, ವೋಟ್ ಬ್ಯಾಂಕ್ಗೋಸ್ಕರ ಏನಾದ್ರು ಹೇಳಿದಾರಾ ಸರ್ ಅಥವಾ ಏನು? ಇಲ್ಲಿ ವೋಟ್ ಬ್ಯಾಂಕ್ ಅನ್ನೋದಕ್ಕಿಂತ ಈ ಮಂತ್ರಿಗಳಿಗೆ ನಾಡಿನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಸರ್ಕಾರ ರಚನೆ ಮಾಡಿ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಆಗ್ತಾ ಇಲ್ಲ. ನಾನು ಹೇಳೋದಲ್ಲ, ಇತ್ತೀಚೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಯರೆಡ್ಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ, ಇದಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ ಹಣ ಸಂಗ್ರಹಕ್ಕೆ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ 8 ತಿಂಗಳಾಗಿದೆ. ಬರ ಪರಿಹಾರದ ವಿಷಯದಲ್ಲಿ ಯಾವ ರೀತಿ ನಡ್ಕೋತಾ ಇದ್ದಾರೆ, 2,000 ರೂಪಾಯಿನ ಕೊಡ್ತಕ್ಕಂಥದ್ದು ಏನಿದೆ ಅದು ಎಷ್ಟು ಜನಕ್ಕೆ ಹೋಗುತ್ತೆ? 105 ಕೋಟಿಲಿ 30,000 ಕೋಟಿ ಬೆಳೆ ನಷ್ಟ ಅಂತ ಹೇಳ್ತಕ್ಕಂಥ ಸರ್ಕಾರ 105 ಕೋಟಿ ಹಣ ಕೊಟ್ಟರೆ ಯಾವ ಪುರುಷಾರ್ಥ ಸಾಧಿಸ್ತಾರೆ? ರೈತರನ್ನ ಯಾವ ರೀತಿ ಬದುಕಿಸೋದಕ್ಕೆ ಸಾಧ್ಯ ಇವರು? ಈ ಸರ್ಕಾರದ ನಡವಳಿಕೆಗಳೇನಿದೆ ಅಂತಕ್ಕಂಥ ಗಮನಿಸ್ತಾ ಇದ್ದೀರಿ. ಅದರಿಂದ ಇಲ್ಲಿ ಈ ತರ ಮಂತ್ರಿಗಳ ಹೇಳಿಕೆ ಏನಿದೆ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ, ಅದನ್ನು ನೆನಪಿಸ್ಕೊಳ್ತಕ್ಕಂಥದ್ದೇನಿದೆ ಬಹುಶಃ ಅವರಿಗೆ ಆ ಒಂದು ವ್ಯಾಮೋಹದ ಕೊರತೆ ಇನ್ನೂ ಇದೆ ಅಂತ ಕಾಣಿಸ್ತದೆ, ಎದ್ದು ಕಾಣಿಸ್ತಾ ಇದೆ. ಆ ವ್ಯಾಮೋಹದಿಂದ ದೂರ ಬರ್ದಿಲ್ಲ ಇನ್ನು. ಇವತ್ತು ಇಂಥ ವಿಷಯಗಳನ್ನ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆ ನೀವು ಮಾತನಾಡಿದ್ರೆ ಅದಕ್ಕೆ ನೀವೇ ಒಂದು ನೀರೆರೆದಾಗಲ್ವಾ ಅದರ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಆ ಮಂತ್ರಿಗಳ ಬಗ್ಗೆ ಏನಾದರೂ ಇಡ್ತಾ ಇದ್ದರೆ ಸರಿಯಾದ ರೀತಿ ಬುದ್ಧಿ ಹೇಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.